ಆಸ್ರಿ ಟಿವಿಯನ್ನು ವೀಕ್ಷಿಸುತ್ತಿರುವಂತ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನ ಮತ್ತೊಂದು ಬಾರಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಕಾಣುವಂತ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ನಾನು ದೇವರಿಗೆ ಕೋಟ್ಯಾನ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಹೌದು ಪ್ರಿಯರೇ, ನಮ್ಮ ದೇವರು ಎಲ್ಲ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು. ಇಸ್ರಾಯೇಲರ ದೇವರ ವಾಕ್ಯದಲ್ಲಿ ನೋಡುವಾಗ ಇಸ್ರಾಯೇಲರ ಸ್ತುತಿ ಸಿಂಹಾಸನದಲ್ಲಿ ಆಸೀನ ರೂಢನಾದಂತ ದೇವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಪಡೆಯಲ್ಪಟ್ಟಿದೆ. ಇಸ್ರಾಯೇಲರ ಸ್ತುತಿಗಳ ಸಿಂಹಾಸನದಲ್ಲಿ ಆಸೀನ ರೂಢನಾದಂತ ನಮ್ಮ ದೇವರು ಖಂಡಿತವಾಗಲೂ ಎಲ್ಲ ಮಾನಕ್ಕೆ ಮಹಿಮೆಗೆ ಯೋಗ್ಯನಾದ ನಮ್ಮ ದೇವರು. ಆತನನ್ನ ಯಾವ ರೀತಿ ನಾವು ಆರಾಧಿಸಬೇಕು, ಯಾವ ರೀತಿ ಆತನನ್ನ ಮೆಚ್ಚಿಸುವುದು, ಅಥವಾ ಯಾವ ರೀತಿ ಆತನಿಗೆ ಇಷ್ಟವಾದ ರೀತಿಯಲ್ಲಿ ಆತನು ಮೆಚ್ಚುವಂತ ರೀತಿ, ಅಥವಾ ಆತನ ಇಷ್ಟಪಡುವಂತ ರೀತಿಯಲ್ಲಿ ಕರ್ತನನ್ನು ಯಾವ ರೀತಿ ಆರಾಧಿಸುವುದು, ಅಥವಾ ಕರ್ತನ ಬಳಿಗೆ ಇನ್ನು ಹೆಚ್ಚಾಗಿ ನಾವು ಯಾವ ರೀತಿಯಲ್ಲಿ ಹತ್ತಿರವಾಗುವುದು ಎಂಬ ಅನೇಕ ವಿಷಯಗಳನ್ನು ಹೊತ್ತುಕೊಂಡು ಆರಾಧನಾ ನಾಯಕ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ನಾವು ಕಾಣುತ್ತೆ. ಆರಾಧನಾ ನಾಯಕ ಎಂಬ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಖಂಡಿತ ಇಂದು ಕೂಡ ನಿಮ್ಮ ಅನೇಕ ಸಂಶಯಗಳು, ಪ್ರಶ್ನೆಗಳಿಗೋಸ್ಕರ ಸುಂದರವಾದ ಅನೇಕ ಅದ್ಭುತ ಉತ್ತರಗಳನ್ನು ಹಿಡಿದುಕೊಂಡು ನಮ್ಮ ಮೊದಲಿ ಬಂದಿರುವಂಥ ಬ್ರದರ್ ಗಿರೀಶ್ ನಾಯಕರವರು ನಮ್ಮ ಮೊದಲಿದ್ದಾರೆ. ಅನೇಕ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಭಾಗಗಳಲ್ಲಿ ದೇವರು ಬಲವಾಗಿ ಅವರನ್ನು ತೆಗೆದು ಉಪಯೋಗಿಸ್ತಾ ಇದ್ದಾನೆ. ಖಂಡಿತವಾಗಲೂ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿರುವುದು ತುಂಬ ಒಂದು ಅದ್ಭುತವಾದ ಸಂತೋಷದ ವಿಷಯ. ಖಂಡಿತವಾಗಲೂ ಅವರಿಗೋಸ್ಕರ ಕರ್ತನಿಗೆ ಸ್ತೋತ್ರವನ್ನು ಹೇಳ್ತಾ ಬನ್ನಿ. ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಆರಾಧನೆ ನಾಯಕ ಎಂಬ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಭಾಷೆ ಸುಸ್ವಾಗತ. ಈ ಒಂದು ಕಾರ್ಯಕ್ರಮದ ಟೈಟ್ಲ್ ಈ ಥರ ಇದೆ, ಆರಾಧನೆ ನಾಯಕ ಎಂಬುದಾಗಿ. ನಾವು ಯಾವಾಗಲೂ ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳುವಾಗ ಆರಾಧನಾ ನಾಯಕರಿಗೆ ಅಥವಾ ಆರು ವರ್ಷಿಪ್ ಲೀಡರಿಗೆ ಆರಾಧನಾ ನಾಯಕ ಅಂತ ಕರಿತೇವೆ. ಆದರೆ ಅನೇಕ ಸೇವಕರು ಹೇಳಿದ ಅಥವಾ ಅನೇಕ ಜನರು ಹೇಳಿದ ಪ್ರಕಾರ ಆರಾಧನಾ ನಾಯಕನ ಒಬ್ಬನೇ ಆತ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅನೇಕ ಹಾಡುಗಳನ್ನು ಅನೇಕ ಜಾಗಗಳಲ್ಲಿ, ಅನೇಕ ಭಾಗಗಳಲ್ಲಿ, ಅನೇಕ ಜನರ ಮಧ್ಯದಲ್ಲಿ, ಅನೇಕ ಸಭೆಗಳಲ್ಲಿ ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸ್ ಅನೇಕ ಹಾಡುಗಳನ್ನು ರಿಲೀಸ್ ಕೂಡ ಮಾಡಿದ್ದೀರ, ಅನೇಕ ಹಾಡುಗಳನ್ನು ಬರೆದಿದ್ದೀರ. ಅನೇಕರ ಮಧ್ಯದಲ್ಲಿ, ಅನೇಕರ ಸಭೆಗಳ ಮಧ್ಯದಲ್ಲಿ, ಅಥವಾ ಅನೇಕ ದೇವಜನರ ಮಧ್ಯದಲ್ಲಿ ದೇವರು ಬಲವಾಗಿ ನಿಮ್ಮನ್ನು ಉಪಯೋಗ ಮಾಡಿದ್ದೀರ, ದೇವರು ನಿಮ್ಮನ್ನು ಉಪಯೋಗ ಮಾಡಿದ್ದಾರೆ. ಖಂಡಿತವಾಗಲೂ ತುಂಬ ಸಂತೋಷ ಆಗ್ತಾ ಇದೆ ನೀವು ನಮ್ಮ ಮತ ತುಂಬ ಸಂತೋಷ ಆಗ್ತಾ ಇದೆ ನೀವು ನಮ್ಮ ಜೊತೆಯಲ್ಲಿರೋದು. ಯಾಕಂದರೆ ನಿಮ್ಮ ಒಂದು ರೇಂಜ್ ಒಂಥರ ಡಿಫ್ರೆಂಟ್. ಯಾಕಂದರೆ ನಾನು ತುಂಬ ಖುಷಿ ಪಡ್ತೇನೆ ನಿಮ್ಮ ಒಂದು ಹಾಡಿರ್ಬೋದು ಅಥವಾ ಆರಾಧನೆ ಲೀಡ್ ಮಾಡುವಂಥ ರೀತಿ ಇರ್ಬೋದು. ಆರಾಧನೆಯಲ್ಲಿ ತುಂಬ ಸಮಯದಿಂದ ಅನುಭವವನ್ನು ಹೊಂದಿದ್ದೀರ. ಖಂಡಿತವಾಗಲೂ ತುಂಬ ಜನರಿಗೆ ಆಸೆ ಇರ್ಬೋದು ಬರೀ ಹಾಡು ಮಾತ್ರ ಆರಾಧನೆ ಅಥವಾ ಆತನನ್ನು ಘನಪಡಿಸೋದು ಮಾತ್ರ ಆರಾಧನೆ. ಆರಾಧನೆ ಅಂದರೆ ಏನು ಭಾಷೆ? ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮ ಆರಾಧನಾ ನಾಯಕ ಎಂಬುದು. ನಾವು ಆರಾಧನಾ ನಾಯಕರ ಮಕ್ಕಳಾಗಿದ್ದೇವೆ. ನಮ್ಮಪ್ಪ ಆರಾಧನಾ ನಾಯಕ. ಆಮೇನಾಮೇನ್. ಖಂಡಿತ ಭಾಷೆ. ಈಗ ಒಂದು ತಂದೆಗೆ 5 ಜನ ಮಕ್ಕಳಿದ್ದಾರೆಂದರೆ ಅವ್ರ ಹೆಸರು ಹೇಳಿ ಇಂಥವ್ರ ಮಕ್ಕಳು ಅಂತ ಹೇಳ್ತಾರೆ. ಆಮೇನ್ ಆಮೇನ್. ನಾನು ಕೂಡ ಯೇಸುವಿನ ಮಗ. ಆಮೇನ್. ನನ್ನಪ್ಪ ಆರಾಧನಾ ನಾಯಕ. ಆಮೇನ್. ಆ ಆರಾಧನಾ ನಾಯಕನ ಮಗ ಆರಾಧನೆ ಮಾಡುವನು. ಆಮೇನ್ ಆಮೇನ್ ಆಮೇನ್. ನಮ್ಮ ತಂದೆ ಏನು ಮಾಡಿ ನಮ್ಮನ್ನು ಕಲಿಸ್ಕೊಟ್ಟಿದ್ದಾರೋ ಅದನ್ನು ಮಾಡುವಂಥದ್ದು. ಇದರ ಚಿಕ್ಕದಾಗಿ ನಾನು ಹೇಳಬೇಕಂದ್ರೆ ನನ್ನ ವೈಯಕ್ತಿಕ ಅನುಭವ, ದೇವರೊಂದಿಗೆ ಇರುವಂಥ ಅನ್ಯೂನ್ಯತೆಯೇ ಆರಾಧನೆ. ಆಮೇನ್ ಆಮೇನ್. ಖಂಡಿತ ಭಾಷೆ. ನಮ್ಮ ಅಪ್ಪ ಜೊತೆ ನೋಡಿ, ಒಬ್ಬ ಮಗ ತಂದೆಗೆ ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಆಮೇನ್ ಆಮೇನ್. ಹಾಗೆ ನಾನು ನನ್ನ ಜೀವಿತದಲ್ಲಿ ನಾನು ದೇವರೊಂದಿಗೆ ವೈಯಕ್ತಿಕವಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಇಷ್ಟಪಡ್ತೀನಿ. ಆಮೇನ್ ಆಮೇನ್. ಖಂಡಿತ. ನನ್ನ ತಂದೆಯೊಟ್ಟಿಗೆ ಮಾತಾಡೋಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ನಾನು ಆರಾಧನಾ ನಾಯಕ ಅನ್ನೋದಕ್ಕಿಂತ ನಮ್ಮ ಆರಾಧನಾ ನಾಯಕನ ಜೊತೆ, ನನ್ನ ಆರಾಧನೆಯ ನಾಯಕನಾಗಿರೋ ಯೇಸಪ್ಪನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ನನ್ನ ವೈಯಕ್ತಿಕ ಹೇಳ್ಕೊತ ಇದ್ದೀನಿ. ಆಮೇಲೆ ನಾನು ಆರಾಧನೆ ಅಂದ್ರೇನು, ನಾವು ಹೇಗೆ ಮಾಡಬೇಕು ಅದನ್ನು ನಾನು ನಿಮ್ಮ ಕ್ವಶನಿಗೆ ನಾನು ಆನ್ಸರ್ ಕೊಡ್ತೀನಿ. ಬಟ್ ಈ ಆರಾಧನಾ ನಾಯಕ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ದೇವರೊಂದಿಗೆ ವೈಯಕ್ತಿಕವಾಗಿ ಇರುವಂಥ ಅನ್ಯೂನ್ಯತೆಯೇ ಆರಾಧನೆ. ಆಮೇಲೆ ಅದ್ಭುತ ವಿಷಯ. ಖಂಡಿತವಾಗ್ಲು ಖಂಡಿತವಾಗ್ಲು. ಯಾಕಂದರೆ ದೇವರು ಕೂಡ ಅದನ್ನೇ ಬಯಸ್ತಾರೆ, ಮಕ್ಕಳು ಕೂಡ ಅದನ್ನೇ ಬಯಸಿ ನೀವು ಹೇಳಿದಾಗೆ ಬಯಸಿದರೆ ಅದೊಂದು ಖಂಡಿತವಾಗ್ಲು ಒಂದು ಅನ್ಯೂನ್ಯತೆ ಅಥವಾ ಆ ಒಂದು ಸಂಬಂಧ ಅದು ಖಂಡಿತವಾಗ್ಲು. ನೀವು ಹೇಳಿದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಖಂಡಿತವಾಗ್ಲು ನೀವು ಹೇಳಿದ್ರೆ ಒಂದು ಅದ್ಭುತವಾದ ಮಾತಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಎಷ್ಟು ನಾವು ಐಕ್ಯವಾಗ್ತೇವೆ, ಎಷ್ಟು ನಾವು ಅನ್ಯೋನ್ಯತವಾಗ್ತೇವೆ, ಎಷ್ಟು ನಾವು ಹತ್ತಿರ ಆಗ್ತೇವೆ, ಆ ಸಂಬಂಧ ಇನ್ನೂ ಗಟ್ಟಿ ಆಗ್ತದೆ. ಅದಕ್ಕಾಗಿ ಒಂದೇ ಒಂದು ದಾರಿ ಅಥವಾ ನೀವು ಹೇಳಿದಾಗೆ ಅದು ಆರಾಧನೆ. ಓಕೆ ಓಕೆ. ಈಗ ನಾವು ವೈಯಕ್ತಿಕ ವಿಷಯವಾಯಿತು. ಈಗ ಸಭೆಗಳಲ್ಲಿ ನಾವು ಅನೇಕ ಸಭೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅನೇಕ ವಿಧ ವಿಧವಾಗಿ ಆರಾಧನೆ ಮಾಡ್ತಾರೆ. ನಮ್ಮ ಉದ್ದೇಶ ಈ ಒಂದು ಕಾರ್ಯಕ್ರಮ ಮುಖಾಂತರ ಅನೇಕ ಸಭೆಗಳಲ್ಲಿ ಆರಾಧನೆ ಮಟ್ಟ ಇನ್ನೂ ವೃದ್ಧಿ ಆಗಬೇಕು ಅಥವಾ ಬದಲಾಗಬೇಕು, ಏನಾದರೂ ಚೇಂಜಸ್ ಮಾಡಲಿಕ್ಕಿದ್ರೆ ಅಥವಾ ಏನಾದರೂ ಬದಲಾವಣೆ ಇನ್ನೂ ಈಗ ಒಂದು ಯಾವುದೇ ವರ್ಕ್ ಇರ್ಬೋದು, ಯಾವುದೇ ಕೆಲಸ ತಗೊಳ್ಳಿ, ಅದನ್ನು ಇನ್ನೂ ಅಷ್ಟು ಫೈನ್ ಟ್ಯೂನ್ ಮಾಡಿದರೆ, ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕು ಒಂದೇ ವಾದ್ಯವನ್ನು ನುಡಿಸುವಾಗ ಅದು ಫೈನ್ ಟ್ಯೂನ್ ಆದರೆ ಮಾತ್ರ ತುಂಬ ಇಂಪಾಗಿ ಕೇಳ್ತದೆ. ಅದೇ ರೀತಿಯಲ್ಲಿ ಯಾವುದೇ ವಿಷಯದಲ್ಲಿ ನಾವು ಜಾಸ್ತಿ ಆಳವಾಗಿ ಅಥವಾ ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ
ಆರಾಧನೆ ಅಂತ ಇರಬಹುದು ನಮ್ಮ ಬದುಕಿರಬಹುದು ನಮ್ಮ ಜೀವನ ಇರಬಹುದು ಅದು ಕೂಡ ಒಂದು ಸುಂದರವಾಗಿ ಮಾರ್ಪಡೋದ್ರಲ್ಲಿ ಎರಡು ಮಾತಿಲ್ಲ ಖಂಡಿತವಾಗಿ ಸಭೆಯಲ್ಲಿ ನಾವು ಯಾವ ರೀತಿ ಆರಾಧನೆ ನಾಯಕನ ಜವಾಬ್ದಾರಿ ಯಾವ ರೀತಿ ಮಾಡಬಹುದು ಏನನ್ನ ಜನರಿಗೆ ಅನೇಕ ಸಮಸ್ಯೆಗಳನ್ನು ಹೊತ್ತುಕೊಂಡು ಲೋಕದಲ್ಲಿ ಯಾಕೆ ಅನೇಕ ಈ ದಿನಗಳಲ್ಲಿ ಭರವಸೆ ಮಾಡುವವರು ತುಂಬಾ ಜನ ಇದ್ದಾರೆ ನಾನು ಮಾಡ್ತೇನೆ ಮಾಡ್ತೇನೆ ಇರಬಹುದು ಆದರೆ ಅದನ್ನ ನೆರವೇರಿಸೋ ಜನ ಕಡಿಮೆ ಇದ್ದಾರೆ ಹಾಗಾಗಿ ಸಭೆಗಳನ್ನು ಜನರು ಹುಡುಕಿಕೊಂಡು ಬರುವಂತ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ನಾವು YouTube ಅಲ್ಲಿ ಎಲ್ಲ ಜಾಸ್ತಿ ಸುವಾರ್ತೆ ಹೊರಗಡೆ ಹೋಗಲ್ಲ ಅಂದ್ರೆ ಟಿವಿಗಳ ಮಾಧ್ಯಮ ಮುಖಾಂತರ ಕೇಳಿಸದೆ ಅದನ್ನ ಕೇಳಿ ಇನ್ನು ಹೆಚ್ಚಾಗಿ ಬೆಳಿಬೇಕು ಇನ್ನು ಕಲಿಬೇಕೆಂಬ ಆಸೆಯಿಂದ ಬಂದಂತ ಜನರಿಗೆ ನಾವು ಯಾವ ರೀತಿ ನಾವು ಅವರನ್ನು ಬಂದಂತ ಜನರಿಗೆ ಕ್ರಿಸ್ತನ ಪರಿಚಯ ಅಥವಾ ದೇವರ ಒಂದು ಸ್ಟ್ಯಾಂಡರ್ಡ್ ದೇವರ ಒಂದು ಸ್ಥಾನ ಅದನ್ನು ಯಾವ ರೀತಿ ತಿಳಿಸಿ ಕರ್ತನಡಿಗೆ ನಡೆಸೋದು ಅಥವಾ ಸಭೆಯ ನಾಯಕನ ಜವಾಬ್ದಾರಿ ಯಾವ ರೀತಿ ನಾವು ನಿಭಾಯಿಸಿದ್ರೆ ಒಳ್ಳೆಯದು ಭಾಷೆ ಓಕೆ ಒಳ್ಳೆ ಕ್ವೆಶ್ಚನ್ ಚಿಕ್ಕ ಚಿಕ್ಕದಾಗಿ ನಾನು ಕೇಳ್ತಾ ಹೋಗಿ ಯಾಕೆಂದರೆ ನೀವು ಮಾತಾಡ್ತಿರೋ ವಿಷಯಗಳಲ್ಲಿ ಬಹಳ ರಹಸ್ಯ ಇದೆ ಸೊ ಈಗ ನೀವು ಕೇಳಿದ್ರಿ ಒಳ್ಳೆ ಟ್ಯೂನ್ ಮಾಡಿದರೆ ನಾವು ಜನರನ್ನು ಆರಾಧನೆ ಕಡೆ ನಡೆಸ್ಬೋದಾ ಟ್ಯೂನ್ ಇಂಪಾರ್ಟೆಂಟ್ ಅಲ್ಲ ಇದ್ರೆ ಖಂಡಿತ ಅದೌದು ಗೊತ್ತಾಯ್ತು ಏನಂದರೆ ಒಬ್ಬ ಆರಾಧನಾ ನಾಯಕನ ಕೆಲಸ ಏನಂದರೆ ಅವನು ವೈಯಕ್ತಿಕವಾಗಿ ದೇವರೊಂದಿಗೆ ಮೊದಲು ಟೈಮ್ ಸ್ಪೆಂಡ್ ಮಾಡಬೇಕು ಆಮೇನ್ ಆಮೇನ್ ಫಾಸ್ಟ್ ಸಾಂಗ್ ಹಾಡಿದರೆ ಅಭಿಷೇಕ ಬರುತ್ತೆ ಸ್ಲೋ ಸಾಂಗ್ ಹಾಡಿದರೆ ಅಭಿಷೇಕ ಬರುತ್ತೆ ಕುಣಿದ್ರೆ ಅಭಿಷೇಕ ಬರುತ್ತೆ ಆ ರೀತಿಯಲ್ಲ ಒಂದು ಆರಾಧನಾ ನಾಯಕ ಈಗ ಜನರೊಟ್ಟಿಗೆ ನಡೆಸಕ್ಕೆ ಹೋಗ್ತಾ ಇದ್ದಾನಂದರೆ ಆ ಆರಾಧನಾ ನಾಯಕನಿಗೆ ಅನುಭವ ಇರಬೇಕು ತನ್ನ ತಂದೆಯೊಟ್ಟಿಗೆ ಕನೆಕ್ಷನ್ ಇರೋದನ್ನು ಆಮೇನ್ ಆಮೇನ್ ಆರಾಧನಾ ನಾಯಕ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಜಸ್ಟ್ ಪ್ರೈಸ್ ಅನ್ ವರ್ಷಿಪ್ ದೇವರು ಯಾವ ರೀತಿ ನಡೆಸ್ತಾರೋ ಆ ರೀತಿ ನಡೆಸಿದ್ರೇ ಆ ರೀತಿ ನಡೆಸೋ ಅವನು ಜಸ್ಟ್ ಮಾತಾಡಿ ಒಂದೆರಡು ಹಾಡು ಪ್ರಾರಂಭ ಮಾಡುವಾಗಲೇ ಜನ ಅವತ್ತು ಕೆಲವೊಬ್ಬರು ಎಲ್ಲ ಜನ ಇದ್ದಾರೆ ಈಗ ಸುಮಾರು ಜನ ಇದ್ದಾರೆ ಅದರಲ್ಲಿ ಎಲ್ಲರೂ ಸಂತೋಷವಾಗಿ ಬಂದಿರಲ್ಲ ಖಂಡಿತ ಎಲ್ಲರೂ ಏನಂತಾರೆ ಕಣ್ಣೀರಿಂದ ಬಂದಿರ್ತಾರೆ ಸಂತೋಷವಾಗಿ ಬಂದಿರ್ತಾರೆ ಆರಾಧನೆ ಮಾಡೋದಕ್ಕೂ ಬಂದಿದ್ದಾರೆ ನಮ್ಮ ದುಃಖ ಹೋಗುತ್ತೇನೋ ಅಂತಲೂ ಬಂದಿದ್ದಾರೆ ಎಲ್ಲ ರೀತಿಯ ಜನಗಳ ಮಧ್ಯದಲ್ಲಿ ಒಬ್ಬ ಆರಾಧನೆ ನಾಯಕ ನಿಂತಿದ್ದಾನೆ ಈಗ ಎಲ್ಲರಿಗೆ ಈ ನೋಡಿ ಈ ಲೋಕದಲ್ಲಿ ಎಲ್ಲರಿಗೂ ಸಮಾಧಾನ ಪಡಿಸೋಕ್ಕಾಗುತ್ತಾ ಆಗಲ್ಲ ಆದರೆ ಇಲ್ಲಿ 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 ಈ ಜಾಗದಲ್ಲಿ ಎಲ್ಲರಿಗೂ ಬೇಕಾಗಿರೋದನ್ನು ಕೊಡಬೇಕು ಅದು ಆರಾಧನಾ ನಾಯಕನ ಕೆಲಸ ಆಮೇನ್ ಆಮೇನ್ ದುಃಖದ ಹಾಡುಗಳಿರುತ್ತೆ ಸಂತೋಷದ ಹಾಡುಗಳಿರುತ್ತೆ ದೇವರನ್ನು ಹೊಗಳಿ ಹಾಡೋದಿರುತ್ತೆ ಓಕೆ ಈಗ ನನ್ನ ಅನುಭವದಲ್ಲಿ ತಗೊಳ್ಳೋದಾದರೆ ನಾನು ಫಸ್ಟ್ ಬೆಳೆದು ಬಂದಂಥ ದಾರಿಯಲ್ಲಿ ಮ್ಯೂಸಿಕೇ ಇದ್ದಿಲ್ಲ ಆಮೇನ್ ಖಂಡಿತ ಈಗ ಈಗಿನ ಸಿಚುವೇಶನಲ್ಲಿ ನಮಗೆ ಮ್ಯೂಸಿಕ್ ಇಲ್ಲ ಅಂದರೆ ಹಾಡೋಕ್ಕಾಗಲ್ಲ ಹೌದು ಬಟ್ ಮ್ಯೂಸಿಕ್ ಬೇಕಂತಾರೆ ಒಳ್ಳೆಯದು ದೇವರಾಕೆ ಹೇಳುತ್ತದೆ ಆತನಿಗೆ ನಾವು ವಾದ್ಯಗಳಿಂದಲೂ ತಂತಿಗಳಿಂದಲೂ ವೀಣೆಗಳಿಂದಲೂ ನಾವು ನುಡಿಸಿ ಹಾಡೋದು ಒಳ್ಳೆಯದು ಆದರೆ ಮೊದಲು ಆರಾಧನಾ ನಾಯಕನ ಕೆಲಸ ಇದು ಬಹಳ ಮುಖ್ಯ ಯಾಕೆಂದರೆ ಈ ಆರಾಧನಾ ನಾಯಕ ಎಂಬ ಟೈಟಲ್ ಇರೋದರಿಂದ ಈ ಮಾತು ಹೇಳೋದಕ್ಕೆ ಬಹಳ ಇಷ್ಟಪಡ್ತೇನೆ ನಾವು ದೇವರ ಜನರಿಗೆ ಆರಾಧನೆ ಕಡೆ ನಡೆಸುವುದಕ್ಕಾಗಿ ನಾವು ಏನೋ ಜೋರಾಗಿ ಹಾಡಿಬಿಟ್ರೆ ಅಥವಾ ಸ್ಪೀಡ್ ಹಾಡಿಬಿಟ್ರೆ ಏನೋ ಒಂದು ಕುಣಿಯ 6-8 ನಾವು ಹಾಡಿಬಿಟ್ರೆ 2-4 ಹಾಡಿಬಿಟ್ರೆ 4-4 ಹಾಡಿಬಿಟ್ರೆ ಈ ಟೈಮ್ ಆ ರೀತಿ ನಮ್ಮ ಮನಸ್ಸು ಜ್ಞಾನದಿಂದ ಕೆಲಸ ಮಾಡಬಾರ್ದು ಖಂಡಿತ ಭಾಷೆ ಆ ದಿನದಲ್ಲಿ ನನ್ನ ಅನುಭವ ಒಂದು ಸ್ಥಳದಲ್ಲಿ ನಾನು ಮ್ಯೂಸಿಕ್ ಇಲ್ಲದೆ ಹಾಡೋದಕ್ಕೆ ಹೋಗಿದ್ದೆ ಅವಾಗೆಲ್ಲ ಅಷ್ಟು ನನಗೆ ಜಸ್ಟ್ ನೀವು ಇದು ಹೊಡಿತೀರಲ್ಲ ಏನಾದರೂ ಅದನ್ನು ನಾನು ನೋಡಿದ್ದೀನಿ ಆ ರೀತಿ ನಾವು ಟ್ಯಾಮ್ರಿ ಹಿಡ್ಕೊಂಡು ಆರಾಧನೆ ಮಾಡ್ತಾ ಇರುವಾಗಲೇ ಎಷ್ಟು ತೆವ್ವಗಳು ಬಿಟ್ಟು ಹೋಯ್ತು ಆಮೇನ್ ಆಮೇನ್ ಖಂಡಿತ ಎಷ್ಟೋ ರೋಗಗಳು ಗುಣವಾಯಿತು ಎಷ್ಟೋ ಜನ ತಮ್ಮನ್ನು ಒಪ್ಪಿಸಿ ಕೊಟ್ಟರು ಅಳೋದಕ್ಕೆ ಪ್ರಾರಂಭ ಮಾಡಿದರು ಕೆಲವೊಂದ್ಸರಿ ಮ್ಯೂಸಿಕ್ ಎಲ್ಲ ಇರುತ್ತೆ ಸೌಂಡ್ ಸಿಸ್ಟಮ್ ಎಲ್ಲ ಇರುತ್ತೆ ಏನಾಗೋದಿಲ್ಲ ಅಂದರೆ ಇದರಲ್ಲಿ ರಹಸ್ಯ ಏನು ಆರಾಧನಾ ನಾಯಕನ ರಹಸ್ಯ ಏನು ಮ್ಯೂಸಿಕ್ ಇದ್ರೂ ಇಲ್ಲದೇ ಇದ್ರೂ ಫಸ್ಟ್ ಆರಾಧನಾ ನಾಯಕ ದೇವರೊಂದಿಗೆ ಅನ್ಯೂನ್ಯತೆಯಿಂದ ಐಕ್ಯತೆಯಿಂದ ತಂದೆಯಿಂದ ಅಭಿಷೇಕ ಹೊಂದಿಕೊಂಡು ಬಂದು ಆ ಸ್ಥಳದಲ್ಲಿ ನಿಂತ್ಕೋಬೇಕು ಅದ್ಭುತ ಭಾಷೆ ಖಂಡಿತ ಭಾಷೆ ಖಂಡಿತ ಮೊತ್ತ ಮೊದಲ ಖಂಡಿತವಾಗಲೂ ಅದು ಕಾರ್ಯವನ್ನು ಮಾಡಲೇಬೇಕು ಯಾಕಂದರೆ ನೀವು ಹೇಳಿದಾಗೆ ಅನೇಕ ಸಮಸ್ಯೆಗಳನ್ನು ಹೊತ್ತು ಬಂದಿರ್ಬೋದು ಸಂತೋಷ ಆದರೆ ಎಲ್ಲರನ್ನ ಸಮಾಧಾನ ಪಡಿಸಲಿಕ್ಕೆ ಕರ್ತನಿಗೆ ಮಾತ್ರ ಸಾಧ್ಯ ಹೌದು ಅದಕ್ಕೆ ದೇವರ ಕಾರ್ಯ ದೇವರ ಪವಿತ್ರಾತ್ಮನ ಕಾರ್ಯ ಖಂಡಿತವಾಗಲೂ ಅದು ನೆರವೇರಬೇಕಾದ್ರೆ ಆರಾಧನಾ ಕೂಡ ಅಲ್ಲಿ ಪಾತ್ರ ಇದೆ ಅದು ನಡೆಸುವಂಥ ಜ್ಞಾನ ಖಂಡಿತವಾಗಲೂ ದೇವರು ನಿಜ ನಾನು ಈ ಕ್ವಶನ್ ಈಗ ನೋಡಿ ನಾನು ಭಾಳ ಸಂತೋಷ ಪಡ್ತೀನಿ ಏನಂದರೆ ಎಲ್ಲ ರೀತಿಯ ವೆರೈಟೀಸ್ ಮನುಷ್ಯ ಬಂದಿರ್ತಾನೆ ಅವತ್ತು ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ಕೊಂಬಂದಿದ್ದಾರೋ ಅಥವಾ ಅವರು ಕುಟುಂಬವಾಗಿ ಆರಾಧನೆ ಮಾಡೋಣ ಅಂತ ಬಂದಿದ್ದಾರೋ ಯಾವ್ಯಾವ ಸ್ಥಿತಿಯಿಂದ ಬಂದಿದ್ದಾರೋ ಗೊತ್ತಿಲ್ಲ ಆದರೆ ನನ್ನ ಹತ್ರ ಬಂದು ಕೆಲವ್ರು ಕೇಳ್ತಾರೆ ಫಸ್ಟೇ ನೀವು ಹಾಡ್ತಾ ಇರುವಾಗಲೇ ನನ್ನ ಹೃದಯದಲ್ಲಿ ಇದ್ದ ಎಲ್ಲ ದುಃಖಗಳು ಹೋಯಿತು ಅಂತ
ಅವಾಗ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕೆಂದ್ರೆ ನಮ್ಮನ್ನು ಹೊಗಳಿಕೊಳ್ಳೋದಕ್ಕೆ ನಾವು ಏನು ಇಲ್ಲ. ನಾನು ಹೇಳಿದ್ನಲ್ಲ, ಒಂದು ಊರಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಹೋಗ್ತಾ ಇದ್ದಾನಂದ್ರೆ ಇಂಥವನ ಮಗ ನೋಡಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನಂತ. ಹೌದಲ್ಲ? ಹಾಗೆ ನಮಗೆ ನಾವು ಯೇಸಪ್ಪನ ಮಕ್ಕಳಾಗಿರೋದ್ರಿಂದ ಯೇಸುವಿನ ಮಗ ಈ ರೀತಿ ಆರಾಧನೆ ನಡೆಸ್ತಾ ಇದ್ದಾನೆ ಅಂತ ಹೊರತು ಬರಬೇಕು ಹೊರತು ನಮ್ಮನ್ನು ನಾವು ಉನ್ನತಕ್ಕೆ ಪಡಿಸ್ಕೊಳ್ಳೋದ್ರಲ್ಲಿ ಏನು ಇದರಲ್ಲಿ ಯೋಗ್ಯತೆ ಇಲ್ಲ. ಅದಕ್ಕೆ ಮೊದಲನೇದಾಗಿ ನಾನು ಹೇಳೋದೇನೆಂದ್ರೆ ಆರಾಧನಾ ನಾಯಕ ದೇವರೊಂದಿಗೆ ವೈಯಕ್ತಿಕವಾದ ಸಮಯ ಬಹಳ ಇಂಪಾರ್ಟೆಂಟ್. ಥ್ಯಾಂಕ್ ಯು ಭಾಷೆ, ಥ್ಯಾಂಕ್ ಯು, ಅದ್ಭುತವಾಗಿ ಹೇಳಿದ್ರೆ ಖಂಡಿತವಾಗ್ಲೂ ವೈಯಕ್ತಿಕವಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಹೆಚ್ಚು ಸಮಯ ಕಳೆದ್ರೆ ಖಂಡಿತವಾಗ್ಲೂ ಆತನಿಂದ ಬಲವಾದ ಶಕ್ತಿಯಾದ ಜ್ಞಾನವನ್ನು ಖಂಡಿತ ನಾವು ಪಡೆಯೋಣ. ಯಾಕೆಂದ್ರೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಸಾಂಗ್ಸ್ ಬರೆಯುವಾಗ ಎಷ್ಟೋ ಜನ ಸಾಂಗ್ಸ್ ಬರೀತಾ ಹಾಡಿ ಇದರಲ್ಲಿ ಕೆಲವರು ಮಾತಾಡಿದಾರೆ, ನಾನು ನೋಡಿದ್ದೀನಿ ನಮ್ಮ ಆಸರೆ ಟಿವಿಯಲ್ಲಿ. ಒಬ್ಬ ವ್ಯಕ್ತಿ ಹಾಡು ಬರೆಯುವಾಗ 1 ಅವರ್ 2 ಅವರ್ ಅಲ್ಲಿಂದ ಆ ಜಾಗದಿಂದ ಹೊರಗಡೆ ಬರಕ್ಕೆ ಮನಸ್ಸಾಗಲ್ಲ. ದೇವರು ಹೊಸ ಹೊಸ ಹಾಡು ಕೊಡ್ತಾ ಇದು ಕೊಡುವಾಗ ಆ ಪ್ರೆಸೆನ್ಸನ್ನು ನಾವು ಅನುಭವಿಸ್ಬೇಕು. ಇಲ್ಲ ಸುಮ್ಮನೆ ಏನೋ ಒಂದು ಟೈಟಲ್ ಮೇಲೆ ನಾವು ಹಾಡು ಬರೆಯೋದು ಅಷ್ಟು ಚೆನ್ನಾಗಿರೋದಿಲ್ಲ. ವೈಯಕ್ತಿಕವಾಗಿ ದೇವರೊಂದಿಗೆ ಟೈಮ್ ಸ್ಪೆಂಡ್ ಮಾಡಿ ಮಾಡಿ ಒಂದೊಂದು ಲೈನ್ ಬರೆದ್ರೆ ನಮ್ಮ ಸಿಡಿಗಳಲ್ಲಿ ನೀವು ಕೇಳಿರ್ಬೋದು, ನಂಬಿಕೆ ಹೆಜ್ಜೆ ಸಿಡಿಗಳಲ್ಲಿ, ಈ ಬಡವನ ಬಾಳಲ್ಲಿ ಆಗಲಿ ಅಥವಾ ಪ್ರಸನ್ನತೆ ಆಗಲಿ, ದೇವರ ಪ್ರಸನ್ನತೆ ಅನುಭವಿಸ್ತಾ ಇರುವಾಗ ದೇವರ ಪ್ರಸನ್ನತೆ ಏನು ಮಾಡುತ್ತದೆ ಅಂತ ಆಟೋಮೆಟಿಕ್ ದೇವರು ನಮಗೆ ಲಿರಿಕ್ಸ್ ಕೊಡ್ತಾರೆ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ದುಃಖಗಳು, ಚಿಂತೆಗಳು, ನೋವುಗಳಿರುವಾಗ ದುಃಖದ ಹಾಡುಗಳೇ ಬರ್ತಾ ಇರ್ತವೆ. ದೇವರು ನಮಗೆ ಎಲ್ಲ ಕೊಟ್ಟುಬಿಟ್ಟಿದ್ದಾನೆ ಅನ್ಕೊಳ್ತೀನಿ. ನಾ ಕೊರೋನಾ ಇದರಲ್ಲಿ ನಾನು ಒಂದು ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಕೊರೋನಾದಲ್ಲಿ ಏನಪ್ಪ ಸೇವೆ ಇಲ್ಲ, ಏನಿಲ್ಲ, ಜೀವನದಲ್ಲಿ ಏನು ಈ ರೀತಿ ಬಂದ್ಬಿಡ್ತಲ್ಲ, ಹುಯ್ಯನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ದೇವರು ಸಡನ್ ಆಗಿ ಅದ್ಭುತ ಮಾಡಿದಾಗ ಒಂದು ಲೈನ್ ಹಾಡು ಬಂತು. ಏನಂದ್ರೆ, ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡುವ ದೇವರು ನಮ್ಮ ದೇವರು, ನಿನ್ನ ಹಾಗೆ ಯಾರು ಇಲ್ಲ, ಹಂಗೆ ನೀನು ಉನ್ನತನು, ನೀನು ಮಹೋನ್ನತನು, ನೀನು ಪರಿಶುದ್ಧ ಅಂತ ಹೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮನುಷ್ಯನ ಸ್ವಭಾವ ಹೇಳ್ತಾ ಇದ್ದೀನಿ, ನಮಗೇನೋ ಸಡನ್ ಆಗಿ ದುಃಖ ಬಂದ್ಬಿಟ್ರೆ ದೇವರೇ ಕಣ್ಣೀರಲ್ಲಿದ್ದೀನಿ, ಚಿಂತೆಯಲ್ಲಿದ್ದೀನಿ, ಸಾಲದಲ್ಲಿ ಇಕ್ಕಟ್ಟಲ್ಲಿದ್ದೀನಿ, ಬಿಡಿಸಪ್ಪ ಅಂತ ದಾವಿದ ಕೆಲವೊಂದು ಕಡೆ ಬರೀತಾನಲ್ಲ, ಆ ರೀತಿ ಹಿಂಗೆ ಮಾಡ್ತೀವಿ. ಆರಾಧನೆಯಲ್ಲಿ ದೇವರನ್ನು ಹೊಗಳೋದು ಇದೆ, ನಮ್ಮ ದುಃಖಗಳನ್ನು ಹೇಳ್ಕೊಳ್ಳೋದಿದೆ. ಆದರೆ ನಾವು ಜಾಸ್ತಿ ಮಾಡಬೇಕಾಗಿರೋ ದೇವರ ನಾಮವನ್ನು ಮೇಲೆತ್ತುವಾಗ ಆತನು ನಮ್ಮ ನನ್ನ ಮಗ ನನ್ನನ್ನು ಹೊಗಳ್ತಾ ಇದ್ದಾನೆ, ನನ್ನ ಮಗ ನನ್ನನ್ನು ಮೇಲೆತ್ತಿತ್ತಾ ಇದ್ದಾನಂತ ಯಾವ ನಿಮ್ಮ ನಿಮಗೆಲ್ಲ ಅನುಭವ ಇರುವುದು, ನನಗೂ ಅನುಭವ ಇದೆ. ನನ್ನ ಮಗ ಬಂದು ನನ್ನನ್ನು ಜಾಸ್ತಿ ಏನಾದರೂ ಮುದ್ದಾಡಿದರೆ, ಹೊಗಳಿದರೆ, ಏನಾದ್ರು ಅಂದರೆ ಅವನಿಗೆ ಏನಾದ್ರು ಕೊಡಿಸ್ಬೇಕು, ಅವತ್ತು ಯಾಕೆ ಕೊಡಿಸ್ಬೇಕು, ಅವನ ಸಂತೋಷ ನೋಡಬೇಕಂತ ನನಗೆ ಆಸೆ ಆಗುತ್ತೆ. ಹಂಗೆ ನಾವು ಯೇಸಪ್ಪನ ಹೊಗಳುವಾಗ, ಯೇಸಪ್ಪನ ಮೇಲೆತ್ತುವಾಗ ಖಂಡಿತ ನಮ್ಮ ಆರಾಧನಾಯಕರಾಗಿರೋ ದೇವರು ಎಲ್ಲವನ್ನು ಒದಗಿಸ್ತಾನೆ. ಖಂಡಿತ. ಒಂದು ಹಿಂದಿಯಲ್ಲಿ ಒಂದು ಹಾಡು ಕೂಡ ಹೇಗೆ, ಸ್ತುತಿ ಆರಾಧನೆ ಉಪ್ಪರ ಜಾತಿ ಆಶೀಷ್ ಲೇಖರ್ ನೀ ಜಾತಿ. ಖಂಡಿತವಾಗ್ಲೇ ಸ್ತುತಿ ಆರಾಧನೆ ಕರ್ತನ ಪಾದ ಸನ್ನಿಗೆ ಹೋಗುವಾಗ ಅದು ಆಶೀರ್ವಾದಗಳ ಹೊತ್ತು ನಮಗೆ ಖಂಡಿತವಾಗ್ಲಿ ತರುವಂತ ಅದ್ಭುತವಾಗಿ ಹಾಡುಗಾರರಿಗಾಗಿ ನಿಮಗೋಸ್ಕರ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ದೇವರು ಇನ್ನು ಹೆಚ್ಚಾಗಿ ನಿಮ್ಮನ್ನು ಉಪಯೋಗ ಮಾಡಲಿ. ಸಭೆಗಳಲ್ಲಿ ನೀವು ಹೇಳಿದ್ರಿ ತುಂಬ ಒಳ್ಳೆಯ ಒಂದು ಮಾತುಗಳನ್ನು ಆಡಿದ್ರೆ ಆರಾಧನಾಯಕನ ಜವಾಬ್ದಾರಿ ಫಸ್ಟ್ ಆಫ್ ಆಲ್ ಅಂದರೆ ಮೊತ್ತ ಮೊದಲನೇದಾಗಿ ಕರ್ತನ ಸನ್ನಿಧಾನದಲ್ಲಿ ಕೂತ್ಕೊಂಡು ಸಮಯವನ್ನು ಕಳೆಯುವಂಥದ್ದು, ಸಿದ್ಧತೆಗಾಗಿ ಆತನ ಮುಂದೆ ಒಪ್ಪಿಸಿಕೊಡುವಂಥದ್ದು, ನಮ್ಮನ್ನು ಖಾಲಿ ಮಾಡಿಕೊಳ್ಳುವಂಥದ್ದು. ನಾನು ಮೊನ್ನೆ ಒಬ್ಬರ ಹತ್ರ ಮಾತಾಡುವಾಗ ನಾನು ಹೀಗೆ ಅವ್ರು ಮಾತಾಡ ಅಂದರೆ ಒಬ್ಬ ದೊಡ್ಡ ಒಬ್ಬ ವ್ಯಕ್ತಿಯನ್ನು ಸಂದರ್ಶನ ಮಾಡಲಿಕ್ಕೆ ಬರುವಾಗ ನಿಮ್ಮ ಬಗ್ಗೆ ಕೇಳಿದ್ದೇನೆ, ನಿಮ್ಮ ಬಗ್ಗೆ ಈ ಥರ ಇದ್ದೀರಾ ಅಂತ ಹೇಳಿದಾಗ ಮೊದಲು ನಾವು ಟೀ ಕುಡಿಯುವ ಅಂತ ಹೇಳಿದ್ರಂತೆ ಅವರು. ಆ ಟೀ ಕುಡಿಯುವಾಗ ಆ ಕಪ್ಪಿಗೆ ಅವರು ಟೀಯನ್ನು ಹೊಯ್ತಾ ಇದ್ರಂತೆ. ಹೊಯ್ದು 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 ಟೀ ಫುಲ್ಲಾಗಿ ಅವರ ಮೈ ಮೇಲೆ ಬಟ್ಟೆ ಎಲ್ಲ ಮೇಲೆ ಬಂತಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಸರ್ ಸರ್ ಯಾಕೆ ಸರ್ ನೀವು ಈ ಥರ ಹೊಯ್ತಾ ಇದ್ದೀರಾ? ಅವ್ರು ಹೇಳಿದ್ರಂತೆ, ನಿನ್ನ ಲೈಫ್ ಕೂಡ ಈ ಥರನೇ ಇದೆ, ಫಸ್ಟಿಗೆ ಹೋಗಿ ಕಪ್ ಖಾಲಿ ಮಾಡ್ಕೊಂಡು ಬಾ ಅಂತ. ಅಂದರೆ ನಿಜವಾಗಿ ಕರ್ತನ ಮುಂದೆ ಯಾರು ಕೂಡ ನಾವು ತುಂಬಿದವರಲ್ಲ. ಕರ್ತನ ಮುಂದೆ ನಾವು ಯಾವಾಗ ಖಾಲಿ ಆಗ್ತೇವೆ ಖಂಡಿತವಾಗ್ಲೂ ಕರ್ತನ ತುಂಬಿಸ್ತಾನೆ. ಖಂಡಿತ ಅದ್ಭುತವಾಗಿ ಮಾತಾಡಿದ್ರು ಬರ್ತಾರೆ. ಈಗ ಅದೇ ಆರಾಧ ನಾಯಕನ ಜವಾಬ್ದಾರಿ ಸಭೆಯಲ್ಲಿ ನೀವು ಹೇಳಿದ್ರಿ, ಆದರೆ ಇನ್ನೊಂದು ಜವಾಬ್ದಾರಿ ಇದೆ ಆರಾಧ ನಾಯಕನಿಗೆ, ನಂಗೆ ಗೊತ್ತಿಲ್ಲ ನಿಮ್ಮಷ್ಟು, ನಮ್ಗೆ ಖಂಡಿತವಾಗಿ ನಂಗೆ ಗೊತ್ತಿಲ್ಲ. ಆದರೂ ಸಭೆಯಲ್ಲಿ ನೀವು ಹೇಳಿದ್ರಿ ಒಂದು ಮ್ಯೂಸಿಕ್ ಇಲ್ಲದೆ, ಯಾವುದೇ ತಂತಿ ವಾದ್ಯ ಯಾವುದು ಇಲ್ಲದೆ ನೀವು ಒಂದು ಆ ಒಂದು ಸ್ಥಳದಿಂದ ದೇವರು ನಿಮ್ಮನೆ ಮೇಲಕ್ಕೆ ತಂದಿದ್ದಾನೆ. ಈಗ ಅನೇಕ ಸಭೆಗಳಲ್ಲಿ ದೇವರ ಕೃಪೆಯಿಂದ ಇನ್ಸ್ಟ್ರೂಮೆಂಟ್ ಇರ್ಬೋದು, ಬಾರಿಸುವಂಥ ವಿಧಾನ ಇರ್ಬೋದು, ಅಥವಾ ತುಂಬ ಜನರು ದೇವರು ಎಬ್ಬಿಸಿದ್ದಾನೆ. ಆದರೆ ಆರಾಧ ನಾಯಕನ ಜವಾಬ್ದಾರಿ ಸಭೆಯಲ್ಲಿ ಇದೆ, ಅನೇಕ ಇನ್ಸ್ಟ್ರೂಮೆಂಟ್ಗಳ ಮಧ್ಯದಲ್ಲಿ ಯಾವ ರೀತಿ ನಾವು ಬ್ಯಾಲೆನ್ಸ್ ಆಗಿ ಮಾಡ್ಬೋದು. ಈಗ ಕೆಲವೊಬ್ಬರು ಒಳ್ಳೆ ಪ್ಲೇ ಮಾಡೋರು ಇರ್ತಾರೆ, ಏನು ಗೊತ್ತಿಲ್ಲದವರು ಇರ್ತಾರೆ, ಅವರ ಮಧ್ಯದಲ್ಲಿ ಕ್ವಾಯರ್ನಲ್ಲಿ ಪಾಪ ಒಳ್ಳೆ ಹಾಡೋರು ಇರ್ತಾರೆ, ಏನು ಗೊತ್ತಿಲ್ಲ, ಆಸಕ್ತಿ ಇದೆ, ಆಸೆ ಇದೆ ಒಳ್ಳೆ ಹಾಡಬೇಕಂತ, ಆದರೆ ಅವರಿಗೆ ಬರೀ ಬರಲ್ಲ ಅಂಥವ್ರನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಭಾಷೆ? ಓಕೆ, ಭಾಳ ಒಳ್ಳೆ ಕ್ವಶನ್. ಇಲ್ಲಿ ನೋಡಿ, ನಾವು ಅಪ್ಪಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಇದೆ ನೋಡ್ತೇವೆ, ಏಕ ಮನಸ್ಸಿನಿಂದ ಆರಾಧನೆ ಮಾಡಿದ್ರು. ಆಮೇನ್. ಕೀಬೋರ್ಡ್ ಆಗಲಿ, ಪ್ಯಾಡ್ ಆಗಲಿ, ಗಿಟಾರ್ ಆಗಲಿ, ವೈಲಿಂಗ್ಸ್, ಯಾವುದೇ ಇನ್ಸ್ಪೆಕ್ಟರ್ ಒಂದು ಟೀಮ್ ಇದೆ, ಅದರ ಜೊತೆ ಒಂದು ಕೊಯರ್ ಇದೆ, ಒಬ್ಬ ಆರಾಧನಾ ನಾಯಕ ನಿಂತಿದ್ದಾನೆ.
ಇದು ಈ ಸಮಯದಲ್ಲಿ ಮೊದಲು ಬೇಕಾಗಿರೋದು ಅನ್ಯೋನ್ಯತೆ ಏಕತೆ ಒಗ್ಗಟ್ಟು ಫಸ್ಟ್ ಇದು ಇರುವಾಗ ಈ ಕೊಯರೊಂದಿಗೆ ಒಂದೇ ಮನುಷ್ಯನಿಂದ ನಾವು ಮ್ಯೂಸಿಕ್ ಒಂದೇ ಮನುಷ್ಯನಿಂದ ಕೊಯರ್ ಒಂದೇ ಮನುಷ್ಯನಿಂದ ಆರಾಧನೆ ನಡೆಸೋರು ಒಂದೇ ಮನುಷ್ಯನಿಂದ ಆ ಸ್ಥಳದಲ್ಲಿ ನಿಂತಿದ್ರೆ ಖಂಡಿತವಾಗಿ ನನ್ನ ಜೀವಿತದಲ್ಲಿ ಆದ ಅನುಭವಗಳು ಆರಾಧನೆ ಮಾಡೋದಕ್ಕೆ ಏನು ಮುಂದೆ ಜನ ನಿಂತಿರ್ತಾರಲ್ಲ ಆಟೋಮ್ಯಾಟಿಕ್ ಆಗಿ ಹೀಲ್ ಆಗ್ತಾ ಇರ್ತಾರೆ ಆಟೋಮ್ಯಾಟಿಕ್ ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಟೋಮ್ಯಾಟಿಕ್ ಆಗಿ ದೇವರು ಒಪ್ಪಿಸಿ ಕೊಡ್ತಾರೆ ಆದರೆ ಬೇಕಾಗಿರೋದು ಏನಂದ್ರೆ ಅವತ್ತಿನ ದಿನದಲ್ಲಿ ಪಂಚಮ ಶತಮಾನ ದಿನದಲ್ಲಿ ಎಲ್ಲರೂ ಒಂದೇ ಮನುಷ್ಯನಿಂದ ಆರಾಧನೆ ಮಾಡಿದ್ರು ಈ ಕೊಯರ್ ಮ್ಯೂಸಿಷಿಯನ್ಸ್ ಸಿಂಗರ್ಸ್ ಇವು ಒಂದೇ ಮನುಷ್ಯನಿಂದ ಆರಾಧನೆ ನಡೀತಾ ಇದೆ ಅಂದ್ರೆ ನೆಕ್ಸ್ಟ್ ವಾಕ್ಯ ಹೇಳೋರು ಬರ್ತಾರಲ್ಲ ಅವರಿಗೆ ನಾವು ಒಳ್ಳೆ ಪ್ಲಾಟ್‌ಫಾರ್ಮ್ ಹಾಕೊಟ್ಟೆ ಆಮೆನ್ ಆಮೆನ್ ಅದ್ಭುತ ವರ್ಷ ಒಂದೇ ಮನಸ್ಸು ಬೇಕು ಖಂಡಿತ ಖಂಡಿತ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಖಂಡಿತ ಯಾಕಂದ್ರೆ ಅಲ್ಲಿ ವೈಮನಸ್ ಇದ್ರೂ ಕೂಡ ಆರಾಧನಾ ನಾಯಕ ಎಲ್ಲರನ್ನ ಪ್ರೀತಿಯಿಂದ ಅಥವಾ ಅವರಿಗೆ ಒಂದು ಯಾವ ರೀತಿ ನೀವು ಬಾರಿಸಬೇಕು ಯಾವ ರೀತಿ ನೀವು ಇರಬೇಕು ಯಾವ ರೀತಿ ಮಾಡಬೇಕು ಅಂದ್ರೆ ಅದು ಮೊದಲೇ ಅದನ್ನೇ ಮೊದಲೇ ಕರೆಕ್ಷನ್ ಮಾಡ್ಕೊಂಡ್ಬಿಡೋಣ ಆ ದೇವರ ಸಾನ್ನಿಧ್ಯದಲ್ಲಿ ಏಕ ಮನಸ್ಸು ಬೇಕು ಹೌದು ಏಕ ಮನಸ್ಸಲ್ಲಿ ಒಂದೇ ಮನಸ್ಸುಳ್ಳವರು ಖಂಡಿತವಾಗಿ ಪೌಲೋಸ್ ಇಲ್ಲರು ಕೂಡ ಒಂದೇ ಮನಸ್ಸುಳ್ಳವರಿಗೆ ಪ್ರಾರ್ಥನೆ ಆರಾಧನೆ ಮಾಡುವಾಗ ಅಂತ ಹೇಳ್ತಾರೆ ಆ ಸ್ಥಳನೇ ನಡಕ್ತು ಕಂಪನಿ ಆಯ್ತಂಗೆ ಆರಾಧನೆಯಲ್ಲಿ ದೊಡ್ಡ ಶಕ್ತಿ ಇದೆ ಅವರ ಹೃದಯದಲ್ಲಿ ಇರುವ ಎಂತ ನೋವು ಇದ್ರು ಚಿಂತೆ ಇದ್ರು ಬಡತನ ಸಾಲ ವೇದನೆ ಮಾಟಾಮಂತ್ರ ರೋಗ ಏನೇ ಇದ್ರು ಒಂದು ಮನಸ್ಸಿನಿಂದ ಈ ಕೊಯರ್ ಟೀಮ್ ಪ್ರಾರ್ಥನೆ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಒಂದು ದೊಡ್ಡ ಭೂಕಂಪ ಆಗಿದೆ ಖಂಡಿತ ಅದ್ಭುತ ಯಾವಾಗ ನಾವು ಒಂದು ತೀರ್ಮಾನದಲ್ಲಿ ಬರ್ತೇವೆ ಅಥವಾ ಕರ್ತನನ್ನ ನೀವು ಹೇಳಿದೆ ಒಂದೇ ಒಂದು ಮನಸ್ಸು ಮತ್ತು ಒಂದೇ ಉದ್ದೇಶ ಅಲ್ಲ ಭಾಷೆ ಯಾಕಂದ್ರೆ ಈ ಕೊಯರ್ ಟೀಮ್ ಅಲ್ಲಿ ನಿಂತಿರೋರಾಗ್ಲಿ ಮ್ಯೂಸಿಷಿಯನ್ಸ್ ಆಗ್ಲಿ ಸಿಂಗರ್ಸ್ ಆಗ್ಲಿ ಅವ್ರು ಯಾವ ಯಾವ ಸಿಚುಯೇಷನ್ ಅಲ್ಲಿ ಬಂದಿರ್ತಾರೋ ಹೇಳಕ್ ಅವ್ರಿಗೆ ಕರೆಸ್ಬಿಟ್ಟು ಮೊದಲು ಒಂದ್ ನಿಮಿಷ ಇರಪ್ಪ ಎಲ್ಲರೂ ನಾವು ಏಕಾಗಣ ಅಂತ ಒಂದು ಕೊಯರ್ ಪ್ರೇಯರ್ ಮಾಡ್ಕೊಂಡು ಆಮೇನ್ ಆಮೇನ್ ನಾ ಇಲ್ಲಿ ಆಸರೆ ಟಿವಿಲಿ ನಾವು ನೋಡ್ತೀವಿ ಬೆಳಿಗ್ಗೆ ನಾವು ಆರಾಧನೆಗೆ ಬಂದಾಗೆಲ್ಲ ನೋಡಿದೆ ಫಸ್ಟ್ ಟೈಮ್ ಅವರೆಲ್ಲ ಟೀಮನ್ನೆಲ್ಲ ನಿಂದಿರಿಸ್ಕೊಂಡು ಪ್ರೇಯರ್ ಮಾಡಿಸ್ತಾರೆ ಸ್ಟಾರ್ಟಿಂಗ್ ಒಂದು ಐದು ನಿಮಿಷ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರದೆಲ್ಲ ಚಿಂತೆ ಮರೀತಾರೆ ಅವತ್ತು ಆ ವಾರದಲ್ಲಿ ಏನೇನು ಆಗಿರ್ತೋ ಅದನ್ನೆಲ್ಲ ಮರೆತು ಕರ್ತನ ಸಾನ್ನಿಧ್ಯದಲ್ಲಿ ಒಪ್ಪಿಸ್ಕೊಡುವಾಗ ದೇವರು ಕಾರ್ಯ ಮಾಡ್ತಾರೆ ಖಂಡಿತ ಭಾಷೆ ಅದ್ಭುತವಾಗಿ ಮಾತಾಡಿದ್ವಿ ಈ ದಿನಗಳಲ್ಲಿ ಅನೇಕ ಸಭೆಗಳನ್ನು ನೋಡಿದ್ದೇನೆ ಅಥವಾ ಯಾವುದೇ ಸಭೆಯನ್ನು ಇದು ಮಾಡ್ತಾ ಇಲ್ಲ ಖಂಡಿತ ದಯವಿಟ್ಟು ತಪ್ಪು ತಿಳಿಬೇಡಿ ಹಾಡಿಗಿಂತ ಮ್ಯೂಸಿಕ್ಗಳೇ ಜಾಸ್ತಿ ಆಗ್ತಾ ಇದೆ ಅಂದರೆ ತಪ್ಪು ಯೂತ್ಸ್ ಈಗಿನ ಯೌವನಸ್ಥರು ಆದರೆ ಕೆಲ ಜನಕ್ಕೆ ಇಷ್ಟ ಆಗ್ಬೋದು ಭಾಷೆ ಅದು ಆದರೆ ಸ್ವಲ್ಪ ಪ್ರಾಯದವರು ಅಥವಾ ಸ್ವಲ್ಪ ಟ್ರೆಡಿಷನಲ್ ಬಂದಿರ್ಬೋದು ಅಥವಾ ಇಷ್ಟಪಡೋದು ಅವು ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ಬೋದು ಭಾಷೆ ಅದು ಬ್ಯಾಲೆನ್ಸ್ ಅಂದರೆ ಮ್ಯೂಸಿಕ್ಕು ಇಲ್ಲದೇ ಇದ್ದರೆ ನಾವು ಹಾಡೋಕ್ಕಾಗಲ್ಲ ಮ್ಯೂಸಿಕ್ಕು ಮತ್ತು ಹಾಡು ಎರಡು ಕನೆಕ್ಷನ್ ಇದೆ ಬಟ್ ಹಾಡುವಂಥ ವ್ಯಕ್ತಿಗಿಂತ ಸ್ವಲ್ಪ ಮ್ಯೂಸಿಕ್ ಕಡಿಮೆ ಇದ್ರೇ ಒಳ್ಳೆಯದು ಹೌದಲ್ಲ ಯಾಕೆಂದರೆ ಎಲ್ಲ ರೀತಿಯ ಸಾಂಗ್ಸ್ಗಳಿದೆ ಎಲ್ಲ ರೀತಿ ವೆರೈಟಿ ಸಾಂಗ್ಸ್ಗಳಿದೆ ಬಟ್ ದೇವರ ಕಾರ್ಯ ನಡಿಬೇಕಂದ್ರೆ ಸೊ ನಾವು ಜಾಸ್ತಿ ಮ್ಯೂಸಿಕ್ ಜಾಸ್ತಿ ಇಟ್ಬಿಟ್ರೆ ನಾವು ಏನಂತ ನಮ್ಮ ಒಂದೊಂದು ವರ್ಡ್ಗಳಿದೆಯಲ್ಲ ಹಾಡುವಂಥ ಪದ ಜನಕ್ಕೆ ಹೋಗಿ ಮುಟ್ಟುವಂಥದ್ದಾದರೆ ಖಂಡಿತ ಕಾರ್ಯ ಮಾಡುತ್ತೆ ಅದಕ್ಕೆ ನಾವು ಸುಮ್ಮನೆ ಏನೋ ರಾಕ್ ಸ್ಟೈಲ್ ಹಾಕ್ಬಿಡೋದು ಅಥವಾ ಈಗಿನ ಹೊಸದೇನು ಟೆಂಡರ್ ಬಂದಿದ್ದೀರಲ್ಲ ಅದು ಬರಲಿ ಅಂದರೆ ಆ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಆಗಿನ ಜನ್ರೇಷನ್ಗೂ ಈ ಜನ್ರೇಷನ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಬಟ್ ದೇವರ ನಾಮ ಮಹಿಮೆ ಆಗೋ ಥರ ಆರಾಧನೆ ಮಾಡಿದರೆ ಸಾಕು ಅನ್ಕೊಂತೀವಿ ಆಮೇಲೆ ಆಮೇಲೆ ಖಂಡಿತ ಭಾಷೆ ಅಂದರೆ ಕೆಲ ಜನ ಕರೆಕ್ಷನ್ ಕೇಳಲ್ಲ ಅಂದರೆ ನಾನು ನನ್ನದು ಶಬ್ದ ಜಾಸ್ತಿ ಕೇಳಬೇಕು ನಾನು ನನ್ನ ಸ್ಟೈಲ್ ತೋರಿಸ್ಬೇಕಂತ ಒಬ್ಬರಿಗೆ ಅದಕ್ಕೆ ನಾನು ಹೇಳಿದ್ದು ಒಂದು ಮಾತು ಹೇಳಿದ್ದೀನಲ್ಲ ಮ್ಯೂಸಿಕ್ ಜಾಸ್ತಿ ಆಗಲಿ ಅಥವಾ ಮ್ಯೂಸಿಕ್ಕಿಗೆ ಆದ್ಯತೆ ಕೊಡ್ತಿದ್ರೋ ಕೊಯರಲ್ಲಿ ನಿಂತಿದ್ದಿರೋ ಕೆಲವರು ಕೊಯರಲ್ಲಿ ನಮ್ಮ ಶಬ್ದ ಬರ್ತಾ ಇದೆ ಅಂತ ಹೇಳ್ತೈತೋ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಫಸ್ಟು ಆ ಟೀಮಲ್ಲಿ ಒಗ್ಗಟ್ಟು ಒಂದು ಮನಸ್ಸು ಅದನ್ನೇ ಹೇಳಿದ್ದು ಎಲ್ಲರೂ ಬ್ಯಾಲೆನ್ಸ್ ಆಗಿ ಮಾಡ್ಕೊಂತ ಹೋದ್ರೆ ಅಲ್ಲಿ ದೇವರ ಕಾರ್ಯ ನಡೆಯುತ್ತೆ ಖಂಡಿತ ಖಂಡಿತ ಭಾಷೆ ನೀವು ಹೇಳಿದ್ರೆ ಅದೇ ಒಂದು ಮನಸ್ಸು ಅಲ್ಲಿ ಬಂದು ನಾವು ಸೇವಕ ಅಲ್ಲಿ ಪ್ರಾರ್ಥನೆ ಅಥವಾ ಯಾರ್ದು ಅಗತ್ಯ ಇಲ್ಲ ಯಾಕಂದ್ರೆ ದೇವರ ದೈವಿಕವಾದ ಪ್ರಸನ್ನ ಖಂಡಿತವಾಗಿ ಅಲ್ಲಿ ಚಲಿಸಿದ್ರಲ್ಲಿ ನಾವು ಅಲ್ಲಿ ಜಸ್ಟ್ ಒಂದು ಮಗನಾಗಿ ನಿಂತಿದ್ದೀವಿ ಆತನ ಆರಾಧನಾ ನಾಯಕನ ಮಗ ಅಲ್ಲಿ ನಿಂತಿದ್ದಾನೆ ಆರಾಧನಾ ನಾಯಕನ ಮಕ್ಕಳೆಲ್ಲ ನಾವು ನಿಂತಿದ್ದೀವಿ ನಾವು ತಂದೆಗೆ ವಿಧೇಯರಾಗಿ ಆ ಸ್ಥಳದಲ್ಲಿ ನಿಂತಿರುವಾಗ ನಮ್ಮದಲ್ಲಿ ತೋರ್ಪಡಿಸಲಿಕ್ಕೆ ಬರಲ್ಲ ಖಂಡಿತ ಭಾಷೆ ಎಲ್ಲ ಒಗ್ಗಟ್ಟಾಗಿ ಆರಾಧನೆ ಮಾಡಿದರೆ ಆ ದೇವ್ರ ಕಾರ್ಯ ನಡೀತಾನೆ ಖಂಡಿತವಾಗಿ ಒಂದೇ ಮನಸ್ಸುಳ್ಳವರಾಗಿ ಹೌದು ಒಪ್ಪಿಸಿಕೊಟ್ಟವರ ಅದಕ್ಕೆ ದೇವರ ಕೇಳುತ್ತೆ ಪೂರ್ಣ ಬಲದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಆತ್ಮದಿಂದಲೂ ಆತನ ಪೂರ್ಣ ಶಕ್ತಿಯಿಂದಲೂ ದೇವರನ್ನ ನಾವು ಹುಡುಕ್ಬೇಕಂತ ಅಂದ್ರೆ ನಮ್ಮದೇನಿಲ್ಲ ಗಿರೀಶ ಏನಿಲ್ಲ ನ ಬೇರೆ ವ್ಯಕ್ತಿ ಏನಿಲ್ಲ ಆತನ ಮಗ ವಿಧೇಯನಾಗಿ ತಾಳ್ಮೆಯಿಂದ ಆರಾಧನೆ ಮಾಡುವಂತ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲಿ ಹೌದಲ್ಲ ಖಂಡಿತವಾಗ್ಲು
ಒಂದು ಮನಸ್ಸಲ್ಲಿ ಹೌದು ಅದೇ ದೇವರ ವಾಕ್ಯದಲ್ಲಿ ಇಬ್ಬರು ಮೂರಲ್ಲಿ ನಾಮಲ್ಲಿ ಒಂದು ಮನಸ್ಸು ಹೌದು ಖಂಡಿತವಾಗಿ ಅಲ್ಲಿ ದೇವರ ಪ್ರಸನ್ನತೆ ದೇವರೇ ಇಳಿದು ಬರ್ತದೆ ಯಾಕಂದ್ರೆ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಆಮೆನ್ ಆತನು ಆ ಸ್ತೋತ್ರ ಒಂದೇ ಮನಸ್ಸುಳ್ಳವರಾಗಿ ಸ್ತೋತ್ರ ಒಂದು ಅಲ್ಲಿ ಕ್ರಿಯೇಟ್ ಆದ್ರೆ ಅಥವಾ ಒಂದು ಉತ್ಪತ್ತಿ ಆದ್ರೆ ನಿಜ ಆ ಒಂದು ಸ್ತೋತ್ರ ಸಿಂಹಾಸನದಲ್ಲಿ ಖಂಡಿತವಾಗಿ ಈಗ ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾ ಇದಾನಂದ್ರೆ ನೀವು ಅವತ್ತಿನ ದಿನ ಏನೋ ಒಂದು ಟೆನ್ಷನ್ ಅಲ್ಲಿ ಗಲಿಬಿಲಿಯಲ್ಲಿ ಯಾವುದೋ ಒಂದು ಇದರಲ್ಲಿ ಇದೆ ಅಂದ್ರೆ ಇದ್ದೀರಾ ಅಂದ್ರೆ ಜಾಸ್ತಿ ಹೊತ್ತು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತಾರೆ ಅವರು ಇಲ್ಲ ಇಷ್ಟಪಡಲ್ಲ ದೇವರು ನಮ್ಮ ಮಧ್ಯದಲ್ಲಿ ಸ್ತುತಿಯ ಮಧ್ಯದಲ್ಲಿ ವಾಸಿಸುವ ದೇವರಿಗೆ ನಾವು ಒಂದಾಗಿ ಏಕ ಮನಸ್ಸಿನಿಂದ ಆರಾಧನೆ ಮಾಡುವ ಖಂಡಿತ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವರಾಗಿದೆ ನಮ್ಮ ಸಹಾಯಕನಾಗಿರುವ ಪವಿತ್ರಾತ್ಮನು ಆರಾಧನೆಯಲ್ಲಿ ಬಹಳ ಆರಾಧನೆಯಿಂದ ಅನೇಕ ಜನ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂತ ರೋಗಗಳೆಲ್ಲ ಗುಣ ಆಗಿದೆ ಹೌದು ಹೌದು ಖಂಡಿತ ಮನುಷ್ಯನಿಗೆ ಸಮಾಧಾನಕ್ಕೋಸ್ಕರ ಆರಾಧನೆಗೆ ಬಂದಿರ್ತಾನೆ ಹಾಗಾಗಿ ಆರಾಧನೆ ನಡೆಸುವಂತ ಕೊಯ್ಯರ್ ಆಗಲಿ ಮ್ಯೂಸಿಷಿಯನ್ಸ್ ಆಗಲಿ ಆರಾಧನಾ ನಾಯಕರಾಗಲಿ ಇವರು ಮೊದಲು ದೇವರೊಂದಿಗೆ ಐಕ್ಯತೆಯಿಂದ ಅದಕ್ಕೆ ನಾನು ಫಸ್ಟ್ ಲೈನಲ್ಲೇ ಹೇಳಿಬಿಟ್ಟಿದ್ದೀನಿ ಆರಾಧನೆ ಅಂದರೆ ದೇವರೊಂದಿಗೆ ಇರುವಂಥ ಅನ್ಯೋನ್ಯತೆ ಐಕ್ಯತೆ ಅದೇ ಸೊ ಹಾಗಾಗಿ ಇವರೆಲ್ಲ ಒಟ್ಟಾಗಿದ್ದರೆ ಖಂಡಿತ ದೇವರ ಕಾರ್ಯ ಮಾಡ್ತಾರೆ ನೀವು ಅನೇಕ ಕಡೆಗಳಲ್ಲಿ ನಮ್ಮ ಆಲ್ಮೋಸ್ಟ್ ನಾನು ನೆನೆಸೇನೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಹಳ್ಳಿಗೆ ಹೋಗಿದ್ದೀರಿ ನೀವು ಆರಾಧನೆಯಲ್ಲಿ ಹಾಡುಗಳನ್ನು ಯಾವ ರೀತಿ ಹಾಡಿದ್ರೆ ಒಳ್ಳೇದು ಅಂದರೆ ಕೆಲವು ಜನ ಫಸ್ಟಿಗೆ ಬಂದು ಪವಿತ್ರಾತ್ಮನ ಹಾಡುಗಳನ್ನು ಹಾಡ್ತಾರೆ ಸ್ತುತಿ ಹಾಡುಗಳನ್ನು ಕೊನೆಯ ಭಾಗವಾಗಿ ಆರಾಧನೆ ಹಾಡುಗಳನ್ನು ಮಾಡ್ತಾರೆ ಅದನ್ನು ಯಾವ ರೀತಿ ಮಾಡಿದ್ರು ಸೊ ನಂದು ಕೂಡ ನನ್ನ ವೈಯಕ್ತಿಕ ಜೀವಿತದಲ್ಲಿ ಬಂದು ಆಮೇಲೆ ನಾನು ನಿಮಗೆ ಹೇಳ್ತೀನಿ ನಾನು ಮೊದಲು ಸ್ಟಾರ್ಟಿಂಗ್ 6ನೇ ತರಗತಿಯಿಂದ ಹಾಡು ಬರೆಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ಆವಾಗ ಚಿಕ್ಕ ಏಜಿಂದ ಬರೆಯುವಾಗ ನನಗೆ ಯಾವಾಗ ಕಷ್ಟಗಳು ಬರ್ತಾಯಿತ್ತೋ ಆವಾಗ ಕಷ್ಟಗಳ ಬಗ್ಗೆ ಬರಿತಾ ಇದ್ದೆ ಆಮೇಲೆ ಹಾಗೆ ಹಾಗೆ ಆರಾಧನೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಯಿತು ಆದರೆ ಈ ಲೆವೆಲಿಗೆ ಈಗಿನ ಮಟ್ಟಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ ಫಸ್ಟು ದೇವರನ್ನು ನಾವು ಹೊಗಳಬೇಕು ಆಮೇನ್ ಆತನ ಯೇಸಪ್ಪನನ್ನು ನಾವು ಮೇಲೆತ್ತಬೇಕು ಆತನ ನಾಮವನ್ನು ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಅದನ್ನು ಹಾಡುತ್ತಾ ಇರುವಾಗಲೇ ದೇವರು ನನ್ನ ಮಗ ನನ್ನನ್ನು ಹೊಗಳ್ತಾ ಇದ್ದಾನೆ ಆರಾಧಿಸ್ತಾ ಇದ್ದಾನೆ ಅವರು ನಿರಂತರವಾಗಿ ಸ್ತುತಿಯಲ್ಲಿರುವ ದೇವರು ನಾವು ನಮ್ಮ ಆರಾಧನೆಗೆ ನಮ್ಮ ಸ್ತುತಿಗೆ ನಾವು ಈ ಲೋಕದಲ್ಲಿ ಪಾಪಿಗಳೇ ಆದರೆ ದೇವರು ನಮ್ಮ ಆರಾಧನೆಯನ್ನು ಆತನನ್ನು ಹೊಗಳ್ತಾ ಇರುವಾಗ ಪರಿಶುದ್ಧನು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವನಾಗಿದ್ದಾನೆ ಹಾಗಾಗಿ ಫಸ್ಟು ದೇವರನ್ನು ಹೊಗಳಬೇಕು ದೇವರನ್ನು ಮಹಿಮೆ ಪಡಿಸಬೇಕು ಪವಿತ್ರಾತ್ಮನ ಸಹಾಯ ಕೇಳಬೇಕು ಈ ರೀತಿ ನಾವು ಆರಾಧನೆಯಲ್ಲಿ ಹೋಗ್ತಾ ಇರಬೇಕು ಕೆಲವೊಬ್ಬರು ಏನು ಅಂದ್ಕೊಂಡು ಬಿಟ್ಟಿದ್ದಾನೆ ಅಂದರೆ ಫಸ್ಟ್ ನಾವು ಸ್ಲೋ ಸಾಂಗಲ್ಲಿ ಹೋಗ್ಬಿಡೋಣ ಆಮೇಲೆ ಫಾಸ್ಟ್ ಸಾಂಗ್ ಹೋಗ್ಬಿಡೋಣ ಆಮೇಲೆ ಡ್ಯಾನ್ಸ್ ಸಾಂಗ್ ಮಾಡಿಬಿಡೋಣ ಆಮೇಲೆ ಲಾಸ್ಟ್ ಸ್ಲೋ ಸಾಂಗ್ ಮಾಡೋಣ ಅದು ಅವ್ರ ವೈಯಕ್ತಿಕ ಆದರೆ ನಾನೇನಂದರೆ ದೇವರನ್ನು ನೀವು ಸ್ಪೀಡ್ ಹಾಡ್ತಿದ್ದೀರೋ ಫಾಸ್ಟ್ ಹಾಡ್ತಿದ್ದೀರೋ ಕುಣಿತ ಹಾಡ್ತಾ ಇದ್ದೀರೋ ಕುಣಿತ ದಾವಿದನ್ ಥರ ಹಾಡ್ತಾ ಇದ್ದೀರೋ ಅಥವಾ ಸಂತೋಷವಾಗಿ ಪೌಲಶೀಲರ್ ಥರ ನೀವು ಸೆರೆಮನೆಯನ್ನು ಸೇಕ್ ಮಾಡಬೇಕಂತ ಹಾಡ್ತಾ ಇದ್ದೀರೋ ಅಥವಾ ದಾನಿಯಲ್ ಥರ ಒಂಟಿಯಾಗಿ ನೀವು ಗವಿಯಲ್ಲಿ ಏಕಾಂಗಿ ಯಾವ ರೀತಿ ಸಿಂಹಗಳ ಬಾಯಿಯನ್ನು ಕಟ್ಟಬೇಕಂತ ಸ್ಲೋ ಆಗಿ ಯಾವ ರೀತಿ ಆರಾಧನೆ ಮಾಡಿದ ಅದೆಲ್ಲ ಕಣ್ಪಲ್ಲೆಗಳು ನೋಡಬೇಕು ಎಲ್ಲ ಥರ ಆರಾಧನೆ ಮಾಡಿದ್ದಾರೆ ಸತ್ಯವೇದದಲ್ಲಿ ಎಲ್ಲ ಥರ ಆರಾಧನೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಆರಾಧನೆಗಳಲ್ಲಿ ದೇವರ ನಾಮವನ್ನು ಯಾವಾಗ ಮೇಲೆತ್ತಿ ಹಾಡ್ತೀವೋ ನಮ್ಮ ವೈಯಕ್ತಿಕ ದುಃಖಗಳು ಶೋಧನೆಗಳು ಇರುತ್ತೆ ಅದನ್ನೆಲ್ಲ ನಾವು ನಮ್ಮ ರೂಮ್ಗಳಲ್ಲಿ ನಾವು ವೈಯಕ್ತಿಕವಾಗಿರುವಾಗ ಆರಾಧನೆ ಮಾಡಬೇಕು ಈಗ ನನ್ನ ದೇವರೇ ನೀ ದೂರ ಆಗಬೇಡ ಅನ್ನೋ ಕೆಲವು ನಾನೇ ಬರೆದಿದ್ದೀನಿ ಯೇಸುವೆ ಕೈ ಬಿಡಬೇಡ ಅಂತ ಬರೆದಿದ್ದೀನಿ ಇದೆಲ್ಲ ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಕುಟುಂಬದಲ್ಲಿ ಬಂದಂಥ ಬಿರುಗಾಳಿಗಳು ಅಲೆಗಳು ನನ್ನ ಜೀವಿತದಲ್ಲಿ ಆದಂಥ ನೋವುಗಳನ್ನು ನಾನು ಹೇಳಿದ್ದೀನಿ ಒಳ್ಳೆಯದೇ ಆದರೆ ಈಗಿನ ಮಟ್ಟದಲ್ಲಿ ನನ್ನ ವೈಯಕ್ತಿಕ ಅನುಭವ ಯಾವಾಗ ನಾವು ದೇವರ ನಾಮವನ್ನು ಮೇಲೆತ್ತಿತ್ತೀವೋ ಹೊಗಳ್ತೀವೋ ದೇವರು ಖಂಡಿತ ಆರಾಧನೆಯಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ ಆಮೇನ್ ಆಮೇನ್ ಖಂಡಿತ ಭಾಷೆ ಅದ್ಭುತವಾಗಿ ಮಾತಾಡಿದ್ರಿ ಯಾಕಂದರೆ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಜಸ್ಟ್ ಕಣ್ಣು ಮುಚ್ಚಿ ನಾವು ನಮ್ಮ ಬದುಕನ್ನು ಒಂದ್ಸಲ ನೋಡುವಾಗ ನಮ್ಮಲ್ಲಿ ಎಷ್ಟು ಉಪಕಾರಗಳನ್ನು ಆತನು ಮಾಡಿದೆ ನಮ್ಮ ಜೀವಿತದಲ್ಲಿ ಹಾಗಾಗಿ ನೀವು ಹೇಳಿದಾಗ ದೇವರು ನಮ್ಮ ಮಾಡಿದ ಉಪಕಾರಗಳನ್ನು ನೆನೆಸಿ ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ನೆನೆಸಿ ಖಂಡಿತವಾಗ್ಲೂ ಆತನಿಗೆ ಎಷ್ಟು ಸ್ತುತಿ ಸ್ತೋತ್ರಗಳನ್ನು ಗಣಗಳನ್ನು ಮಾನಗಳನ್ನು ಸಲ್ಲಿಸಿದ್ರು ಅದು ಕಡಿಮೆ ಆತನು ನೀವು ಹೇಳಿದ ಪ್ರಕಾರ ಫಸ್ಟಿಗೆ ಆತನನ್ನು ಹೊಗಳುವಂಥದ್ದು ಖಂಡಿತವಾಗ್ಲೂ ಆತನಿಗೆ ಈ ಲೋಕದಲ್ಲಿ ನಾವು ಎಷ್ಟು ಮಾತುಗಳನ್ನು ಹೇಳಿದರು ಒಂದು ಒಂದು ಹಾಡಿದೆ ಒಂದು ನಮ್ಮ ಹಳೆಯ ನಾನು ಕ್ರಿಶ್ಚಿಯನ್ನಲ್ಲಿ ಒಂದು ಹಾಡಿದೆ ಸಹಸ್ರ ಬಾಯಿ ಅನಗಿದ್ರು ಸಹಸ್ರ ನಾಲಿಗೆಗಳಿದ್ರು ಅದು ಕಡಿಮೆ ಅಂತೆ ಎಸ್ ಸಾವಿರ ಬಾಯಿ ಸಾವಿರ ನಾಲಿಗೆದ್ರು ಕೂಡ ಕಡಿಮೆ ಅಂದರೆ ಅಷ್ಟು ಸ್ತುತಿಗೆ ಸ್ತೋತ್ರಕ್ಕೆ ಯೋಗ್ಯನಾದ ನಮ್ಮ ದೇವರು ಖಂಡಿತವಾಗ್ಲೂ ನಾವು ಬಾಯಲ್ಲಿ ಕೋಟಿ ಸ್ತೋತ್ರ ಅಂತ ಹೇಳ್ಬೋದು ಅದನ್ನು ನಾವು ಆಡಿ ಮಾಡಿ ತೋರಿಸ್ಬೇಕು ಓಕೆ ಖಂಡಿತವಾಗ್ಲೂ ಅದ್ಭುತ ಭಾಷೆ ಏನು ನಮ್ಮ ಬದಲಿ ಅನೇಕ ಸಮಯ ನೀವು ಕಳೆದಿದ್ದೀರಾ ಕೊನೆಯದಾಗಿ ನಮ್ಮ ವೀಕ್ಷಕರು ಆರಾಧನೆ ನಾಯಕರು ಇರ್ಬೋದು ಅಥವಾ ಆರಾಧನೆ ಲೀಡ್ ಮಾಡುವವರು ಆರಾಧನೆ ಟೀಮಲ್ಲಿ ಇರ್ಬೋದು ಅವರಿಗೆ ನೀವು ಏನನ್ನು ಹೇಳಿಕ್ಕೆ ಬಯಸ್ತೀರಾ
ಒಂದು ಕೊನೆದಾಗಿ ಈ ರೀತಿ ಮಾತಾಡಕ್ಕೆ ಇಷ್ಟಪಡುತ್ತೇನೆ. ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾನು ಅಡವಿಗಳಲ್ಲಿ ಆರಾಧನೆ ಮಾಡಿದ್ದೀನಿ, ಮನೆಯಲ್ಲಿ ಆರಾಧನೆ ಮಾಡಿದ್ದೀನಿ, ಟ್ರೈನಲ್ಲಿ ಆರಾಧನೆ ಮಾಡಿದ್ದೀನಿ, ಮಲಗಿರುವಾಗ ಆರಾಧನೆ ಮಾಡಿದ್ದೀನಿ, ಪ್ರೈಜ್ ಅಂಡ್ ವರ್ಷಿಪ್ ಮಾಡಿ ಮಾಡಿ ನನ್ನ ನಾನು ಯಾವಾಗೆಲ್ಲ ಆರಾಧನೆ ಮಾಡಿದಿನೋ ನನ್ನ ಹೃದಯ ಎಲ್ಲ ಆತ್ಮದಲ್ಲಿ ತುಂಬಿದೆ. ಆಮೆನ್ ಆಮೆನ್. ಓಕೆ, ಒಬ್ಬ ಆರಾಧನಾ ನಾಯಕನು ಅವತ್ತಿನ ದಿನದಲ್ಲಿ ಒಂದು ಆರಾಧನೆ ಇದೆ ಈ ರೀತಿ ಇವತ್ತು ನೀವು ಆರಾಧನೆ ನಡೆಸಬೇಕಂದಾಗ ಫಸ್ಟ್ ಅವನು ದೇವರೊಂದಿಗೆ ಸಮಯ ಕಳೆದರೆ ಆಮೆನ್ ಖಂಡಿತ ಅವತ್ತಿನ ಆರಾಧನೆ ಅವತ್ತಿನ ವಾಕ್ಯ ಆರಾಧನೆ ನಾಯಕ ಭಾಳ ಇಂಪಾರ್ಟೆಂಟ್. ಅವತ್ತಿನ ವಾಕ್ಯ ಅವತ್ತಿನ ಆ ಎಲ್ಲ ಸಿಚುವೇಶನಲ್ಲಿ ಫಸ್ಟು ಕಂಟ್ರೋಲ್ ಗೇರ್ ಆಮೆನ್ ಫಸ್ಟ್ ರಿಮೋಟ್ ಇರೋದೇ ಆರಾಧನೆ ನಾಯಕನ ಕೈ. ಆಮೆನ್ ಆಮೆನ್. ಯಾವುದೋ ಒಂದು ಸಿಚುವೇಶನಲ್ಲಿ ಬಂದು ಆರಾಧನೆ ಮಾಡಿಬಿಟ್ರೆ ಅವತ್ತಿಂದು ಆ ಅವತ್ತಿನ ದಿನ ಎಷ್ಟೋ ಜನ ನಂಬ್ಕೊಂಬಂದಿರ್ತಾರೆ ಇವತ್ತಿನ ಆರಾಧನೆಯಲ್ಲಿ ಬಿಡುಗಡೆ ಇದೆ, ಇವತ್ತಿನ ವಾಕ್ಯದಲ್ಲಿ ಬಿಡುಗಡೆ ಇದೆ ಅಂತ ಎಷ್ಟೋ ಜನ ದಾಹದಿಂದ ಬಂದಿರ್ತಾರೆ. ಒಬ್ಬ ವ್ಯಕ್ತಿಯಿಂದ ಅವತ್ತಿನ ದಿನದ ಎಲ್ಲ ಆಶೀರ್ವಾದದ ಕೂಟ ಹಾಳಾಗಿ ಹೋಗಬಾರ್ದು. ಅದಕ್ಕಾಗಿ ಮೊದಲು ಈ ಆರಾಧನಾ ನಾಯಕ ದೇವರೊಂದಿಗೆ ಐಕ್ಯತೆಯಿಂದ ಅನ್ಯೋನ್ಯತೆಯಿಂದ ಟೈಮ್ ಸ್ಪೆಂಡ್ ಮಾಡ್ಕೊತಾ ಬಂದರೆ ಅವತ್ತಿನ ಆರಾಧನೆ, ಅವತ್ತಿನ ಸಂದೇಶ, ಅವತ್ತಿನ ದಿನ ಎಲ್ಲರಿಗೂ ಆಶೀರ್ವಾದ ಆಗಿರುತ್ತೆ. ಆಮೇನ್ ಆಮೇನ್. ಥ್ಯಾಂಕ್ ಯು ವರ್ಷ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿಯ ಮಧ್ಯದಲ್ಲಿ ಕೂಡ ಈ ಒಂದು ಆಸರೆ ಟಿ ವಿ ಸ್ಟುಡಿಯೋಗೆ ಬಂದು ಅನುಭವ ಸಾಕ್ಷಿಗಳನ್ನು ಹಂಚಿದ್ದೀರಾ, ಅನೇಕ ಉತ್ತೇಜನ ಮಾತುಗಳನ್ನು ಆಡಿದ್ದೀರಾ. ಖಂಡಿತವಾಗಲೂ ನಿಮ್ಮ ಸೇವೆ, ನೀವು ಮಾಡುವಂಥ ಪ್ರತಿಯೊಂದು ಕೈ ಪ್ರಯಾಸದಲ್ಲಿ ದೇವರು ನಿಮ್ಮನ್ನು ಇನ್ನು ಹೆಚ್ಚಾಗಿ ಉಪಯೋಗ ಮಾಡಲಿ. ಕರ್ನಾಟಕಕ್ಕಿಂತಲೂ ಹೊರಗೆ ಅನೇಕ ಭಾರತ ದೇಶದ ಅನೇಕ ಭಾಗಗಳಲ್ಲಿ ಕೂಡ ಇನ್ನು ಹೆಚ್ಚಾಗಿ ಉಪಯೋಗಲಿ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗ ಆಲ್ರೆಡಿ ನೀವು ಅನೇಕ ಹಾಡುಗಳನ್ನು ರಿಲೀಸ್ ಮಾಡಿ, ಯಾಕಂದರೆ ಈಗ ಸಿ ಡಿನ ಕಾಲ ಸ್ಟಾಪ್ ಆಗಿದೆ ಯೂಟ್ಯೂಬಲ್ಲಿ. ನಿಮ್ಮದು ಗಿರೀಶ್ ನಾಯಕ್ ಅಂತ, ಗಿರೀಶ್ ನಾಯಕ್ ಅಫಿಷಿಯಲ್ಸ್ ಅಂತ ಮಾಡಿದ್ದೀವಿ. ಈಗ ಹೊಸ ಹೊಸ ಸಾಂಗ್ಗಳೆಲ್ಲ ಬರ್ತಾ ಇದೆ, ಹಾಗಾಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರಿಗೆ ಹೊಸ ಸಾಂಗ್ಸ್ಗಳು ಆರಾಧನೆ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಭಾಷೆ, ಥ್ಯಾಂಕ್ ಯು ಸೋ ಮಚ್ ಭಾಷೆ. ನಿಮ್ಮ ಖಂಡಿತವಾಗಲು ನಿಮ್ಮ ಒಂದು ಸಹಕಾರಕ್ಕಾಗಿ, ನಿಮ್ಮ ಕುಟುಂಬ, ನಿಮ್ಮ ಎಲ್ಲ ಸೇವೆ ಇನ್ನು ಹೆಚ್ಚಾಗಿ ಉನ್ನತಿಗೆ ನಡೆಸಲಿ ದೇವರು. ಇನ್ನು ಹೆಚ್ಚಾಗಿ ಹಾಡುಗಳನ್ನು ಕೊಡಲಿ, ಅನೇಕ ಅನೇಕ ಜನರಿಗೆ ನಿಮ್ಮ ಹಾಡುಗಳ ಮುಖಾಂತರ ಒಂದು ಅನುಭವ ಸಾಕ್ಷಿ ಉಂಟಾಗಲಿ, ಕರ್ತನನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಅನೇಕ ವಿಷಯಗಳನ್ನು ಹೇಳಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಆಸರೆ ಟಿ ವಿ ವೀಕ್ಷಕರ ಪರವಾಗಿ, ನಮ್ಮೆಲ್ಲ ತಂಡದ ಪರವಾಗಿ ತಿರುಗುವಂಥ ಪ್ರಭು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ, ಆಸರೆ ಟಿ ವಿಯನ್ನು ವೀಕ್ಷಿಸಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರೇ, ಖಂಡಿತವಾಗಲೂ ಕರ್ತನ ಬಳಿಗೆ ನಾವು ನಡೆಸಲ್ಪಟ್ಟ ಮೇಲೆ, ಕರ್ತನ ಹತ್ತಿರ ನಾವು ಬಂದ ಮೇಲೆ ಇನ್ನೂ ಹೆಚ್ಚಾಗಿ ಆತನನ್ನು ಆತುಕೊಂಡು ಇನ್ನೂ ಆತನ ಬಳಿಗೆ ಬಂದು ಆತನ ಪ್ರೀತಿಯನ್ನು, ಆತನ ಮಾಡಿದ ಅದ್ಭುತಗಳನ್ನು ನೆನೆಸಿ, ಆತನನ್ನು ಕೊಂಡಾಡಿ, ಆತನ ನಾಮವನ್ನು ಮೇಲಕ್ಕೆತ್ತಿದ್ದು ಖಂಡಿತವಾಗಲೂ ಕರ್ತನು ನಮ್ಮ ನಾನು ಹೇಳಿದ ಪ್ರಕಾರ ಸ್ತುತಿ ಆರಾಧನೆ ಮೇಲೆ ಹೋದಾಗ ಖಂಡಿತವಾಗಲೂ ಆಶೀರ್ವಾದಗಳನ್ನು ಅದು ಖಂಡಿತವಾಗಿ ತರ್ಬೋದು. ಇನ್ನು ಹೆಚ್ಚಾಗಿ ನಾವು ಆತನನ್ನು ಆತುಕೊಳ್ಳುವಂತೆ ಅನೇಕ ವಿಷಯಗಳನ್ನು ಮೊದಲು ಖಂಡಿತವಾಗಲೂ ಬ್ರದರ್ ಹಂಚಿದ್ದಾರೆ, ನಾನು ನೆನೆಸಿದೆ. ಅನೇಕ ಜನರಿಗೆ ಅದು ಉಪಯೋಗ ಆಗಿದ್ದಂಥ ನಿಮ್ಮ ಸಮಯವನ್ನು ಜಾಸ್ತಿ ಆಗಿ ಕರ್ತನ ಸನ್ನಿಧಾನದಲ್ಲಿ ಹಾಡುಗಳ ಮುಖಾಂತರ ಆತನನ್ನು ಘನಪಡಿಸುವ ಮುಖಾಂತರ ನೀವು ಸಮಯವನ್ನು ಕಳೆ, ಖಂಡಿತವಾಗಲೂ ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಹೌದು ಪ್ರಿಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಲ್ಲಿ ತನಕ ನೋಡ್ತಾ ಇರಿ ಆಸರೆ ಟಿ ವಿ. ವಂದನೆಗಳು.